ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ತರಕಾರಿಗಳನ್ನ ಮಿಕ್ಸ್ ಮಾಡಿ ನಾನು ಪಲ್ಯ ಮಾಡ್ತಿದ್ದೀನಿ. ಅದಕ್ಕೊಂದು ಪೌಡ್ರು ರೆಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಆ ಪೌಡರು. ಆ ಪೌಡರ್ ಕೂಡ ವಿಡಿಯೋದಲ್ಲಿದೆ. ಯಾವ ರೀತಿ ಮಾಡೋದು, ಏನೇನು ಬೇಕು ಅಂತ ನೋಡೋಣ ಬನ್ನಿ. ನಾನಿದ್ದೀನ ಹೊಸ ತರಕಾರಿ ತರೋಕ್ಕಿಂತ ಮುಂಚೆ ಯಾವ್ಯಾವ ತರಕಾರಿಗಳು ಮಿಕ್ಕಿರುತ್ತೆ, ಸ್ವಲ್ಪ ಸ್ವಲ್ಪ ಮಿಕ್ಕಿರುತ್ತೆ, ಅದರಲ್ಲಿ ಏನು ಮಾಡೋದಕ್ಕಾಗಲ್ಲ ಅಂದಾಗ ಈ ರೀತಿ ಮಿಕ್ಸು ಉಪಯೋಗಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ತರಕಾರಿಗಳನ್ನೆಲ್ಲ ಒಂದು ಪಲ್ಯ ಮಾಡ್ಬೋದು. ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಅಥವಾ ಸೈಡ್ ಡಿಶ್ ಆಗಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದೇ ತರಕಾರಿಗಳನ್ನ ಸಾಂಬಾರ್ ಮಾಡಿದ್ರೆ ತುಂಬಾ ಜಾಸ್ತಿ ಸಾಂಬಾರ್ ಆಗುತ್ತೆ, ಸಾಂಬಾರ್ ಖಾಲಿ ಹಾಕಲ್ಲ. ಅಥವಾ ಒಂದಿಬ್ರು ಇದ್ದೀವಿ, 3 ಜನ ಇದ್ದೀವಿ ಅಂದ ಕೂಡ ಇಷ್ಟು ತರಕಾರಿ ಹಾಕಿದಾಗ 8 ರಿಂದ 10 ಜನಕ್ಕಾಗ ಸಾಂಬಾರ್ ಮಾಡಬಹುದು. ಹಾಗಾಗಿ ನಾವು ಒಂದಿಬ್ರು ಇದ್ದೀವಿ ಅಂದಾಗ ಇಷ್ಟು ತರಕಾರಿಗಳು ಖಾಲಿನೂ ಹಾಕಬೇಕು, ಎಲ್ಲನ ಊರಿಗೆ ಹೋಗ್ತೀರಾ ಅಂದ್ರೂ ಕೂಡ ಇಷ್ಟು ತರಕಾರಿ ವೇಸ್ಟ್ ಆಗಬಾರ್ದು. ಅಂತ ಸಮಯದಲ್ಲಿ ಪಲ್ಯ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದು ರೊಟ್ಟಿಗೆ, ಚಪಾತಿಗೆ, ಸೈಡ್ ಡಿಶ್ ಆಗಿ ಕೂಡ ಉಪಯೋಗಿಸ್ಕೊಳ್ಬಹುದು. ನಾನು ಇಲ್ಲಿ ಬೇಳೆ ಕೂಡ ನೆನೆ ಹಾಕೊಂಡಿದ್ದೀನಿ. ಬೇಳೆನ ಇದ್ರ ಜೊತೆ ಮಿಕ್ಸ್ ಮಾಡ್ತಿಲ್ಲ, ಆದರೆ ತರಕಾರಿ ಬೇಯಿಸಿರೋ ನೀರನ್ನ ಉಪಯೋಗಿಸ್ಕೊಂಡು ನೀವು ಬೇಳೆ ರಸ ಮಾಡ್ಬೋದು ಅಥವಾ ಬೇಳೆ ಸಾಂಬಾರ್ ಕೂಡ ಮಾಡಬಹುದು. ಈ ತರಕಾರಿ ಬೇಯಿಸಿರೋ ನೀರು ಅಥವಾ ಬೇಳೆ ಸಾಂಬಾರೇ ಬೇಡ ನಿಮ್ಗೆ ಏನಾದಾದ್ರೆ, ತರಕಾರಿ ಬೇಯಿಸಿರೋ ನೀರಿಗೆನೆ ಸ್ವಲ್ಪ ಉಪ್ಪು, ಮತ್ತೆ ಜೀರಿಗೆ ಪುಡಿ, ಸ್ವಲ್ಪ ಮೆಣಸಿನ ಪುಡಿ ಹಾಕೊಂಡು ಸೂಪ್ ತರ ಕೂಡ ಉಪಯೋಗಿಸ್ಕೊಳ್ಬೋದು. ಈಗ ಮಾಡೋದು ಹೇಗೆ, ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ ತರಕಾರಿಗಳಲ್ಲಿ ಕಾಲಿಫ್ಲವರ್ ತಗೊಂಡಿದ್ದೀನಿ, ಬದನೆಕಾಯಿ ಇದೆ, ಗೆಡ್ಡೆಕೋಸ್ ಇದೆ, ಬೀನ್ಸ್ ಇದೆ, ಕ್ಯಾರೆಟ್ ಇದೆ, ಹಾಗೆ ಆಲೂಗೆಡ್ಡೆ ಕೂಡ ಇದೆ. ಇದಕ್ಕೆ ನೀವು ಹೀರೆಕಾಯಿ, ಪಡವಲ್ಕಾಯಿ ಮತ್ತು ಸಿಹಿ ಕುಂಬಳಕಾಯಿ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಬೀಟ್ರೋಟು ಕೆಲವರಿಗೆ ಕಲರ್ ಇಷ್ಟ ಆಗಲ್ಲ, ಹಾಗಾಗಿ ನೋಡಿಕೊಂಡು ನಿಮ್ಗೆ ಕಲರ್ ಇಷ್ಟ ಆಗುತ್ತೆ ಅಂದರೆ ಬೀಟ್ರೋಟ್ ಕೂಡ ಉಪಯೋಗಿಸ್ಕೊಳ್ಬೋದು. ಇಲ್ಲಿ ಮೂಲಂಗಿ, ಬೆಂಡೆಕಾಯಿ ಮತ್ತು ಹಾಗಲಕಾಯಿ, ಅಷ್ಟೊಂದು ಚೆನ್ನಾಗಿರಲ್ಲ, ಕಾಂಬಿನೇಷನ್ ಚೆನ್ನಾಗಿರಲ್ಲ ಅದು. ಹಾಗಾಗಿ ಆ ತರಕಾರಿಗಳನ್ನ ನಾನು ಇಲ್ಲಿ ಬಳಸ್ತಾ ಇಲ್ಲ. ಮೊದಲಿಗೆ ಎಲ್ಲ ತರಕಾರಿಗಳನ್ನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಹೆಚ್ಚಿರೋಂಥ ತರಕಾರಿಗಳನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಇಲ್ಲಿ ತರಕಾರಿಗಳು, ಹಸಿ ತರಕಾರಿಗಳು ಬೇಯಿಸೋದ್ರಿಂದ ನಮಗೆ ತುಂಬ ನೀರಿನ ಅವಶ್ಯಕತೆ ಇರಲ್ಲ. ಒಂದು 100 ml ಅಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ. ನಿಮ್ಗೆ ಏನೋ ರಸಂ ಮಾಡ್ಕೋತೀವಿ, ಅನ್ನಕ್ಕೆ ರಸಂ ಬೇಕು ಅನ್ನೋದ್ರ ಮಾತ್ರ 1 1/2 ಲೀಟ್ರ್ ಅಥವಾ 1/4 ಲೀಟ್ರ್ ಅಷ್ಟು ನೀರನ್ನ ನೀವು ಉಪಯೋಗಿಸ್ಕೊಳ್ಬೋದು. ನಿಮ್ಗೆ ರಸಂ ಬೇಕು ಅಂದರೆ ಇದ್ರ ಜೊತೆಗೇನೆ 2 ಟೊಮೊಟೊ ಹಾಕೊಂಡು ಕೂಡ ಬೇಯಿಸ್ಕೊಳ್ಬೋದು. ಬೆಂದ ಮೇಲೆ ಆ ಟೊಮೊಟೊ ತೆಗೆದು ನೀವು ರಸಂ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ತರಕಾರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ, ಹಾಗೆ ನೀರು ಕೂಡ ನಿಮ್ಗೆ ಹೇಳ್ದಂಗೆ ಸ್ವಲ್ಪನೇ ಹಾಕ್ಕೊಳ್ತಿದ್ದೀನಿ. 1 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ಪಲ್ಯಕ್ಕೆ ಹಾಕೊಳ್ಳೋದಕ್ಕೆ ಒಂದು ಪೌಡ್ರು ರೆಡಿ ಮಾಡ್ಕೊಳ್ತಿದ್ದೀನಿ, ಅಥವಾ ಧನಿಯದ ಪುಡಿ, ಖಾರದ ಪುಡಿ ಹಾಕಿ ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಶೇಂಗಾ ಬೀಜ 2 ಟೇಬಲ್ಸ್ಪೂನ್ ಅಷ್ಟು, ಉದ್ದಿನಬೇಳೆ 1 ಟೇಬಲ್ಸ್ಪೂನ್ ಅಷ್ಟು, ಬಿಳಿ ಎಳ್ಳು 1 ಟೇಬಲ್ಸ್ಪೂನ್ ಅಷ್ಟು, ಒಂದು 4 ಇಂದ 5 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ಒಂದು 3 ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಇಷ್ಟನ್ನು ರೋಸ್ಟ್ ಮಾಡಿಬಿಟ್ಟು ಪೌಡ್ರು ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದ ನಂತರ ಬೇರೆ ಎಲ್ಲ ಪದಾರ್ಥಗಳನ್ನೂ ಹಾಕ್ಕೊಳ್ಬೇಕಾಗತ್ತೆ. ಕಡಲೆಕಾಯಿ ಬೀಜ ಫ್ರೈ ಆಗಿದೆ, ಈಗ ಅದ್ರ ಜೊತೆಗೇನೆ ಉದ್ದಿನ ಬೇಳೆ ಹಾಕ್ಕೊಳ್ಳೋಣ. ಉದ್ದಿನ ಬೇಳೆ ಕೂಡ ಫ್ರೈ ಆಗಿದೆ, ಈಗ ಬಿಳಿ ಎಳ್ಳು, ಕರಿಬೇವಿನ ಸೊಪ್ಪು, ಹಾಗೆ ಜೀರಿಗೆ 1/4 ಸ್ಪೂನ್ ಅಷ್ಟು, ಹಾಗೆ ಮೆಣಸಿನಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಇದಕ್ಕೆ ಗರಂ ಮಸಾಲ ಕೂಡ ಹಾಕ್ಕೊಳ್ಬೋದು, ಚಕ್ಕೆ, ಲವಂಗ, ಗಸಗಸೆ, ಏಲಕ್ಕಿ ಎಲ್ಲನೂ. ಗರಂ ಮಸಾಲ ಪೌಡ್ರನ್ನ ಉಪಯೋಗಿಸ್ತಾ ಇದ್ದೀನಿ ನನಗೆ, ಹಾಗೆ ಈ ಧನಿಯಾ ಪುಡಿ ಕೂಡ ಉಪಯೋಗಿಸ್ತಾ ಇರೋದ್ರಿಂದ ಧನಿಯಾ ಕಾಳು ಕೂಡ ಹಾಕಿಲ್ಲ ನಾನು. 1 ಸ್ಪೂನ್ ಅಷ್ಟು ಒಣ ಕೊಬ್ಬರಿ ಉಪಯೋಗಿಸ್ಕೊತಾ ಇದ್ದೀನಿ. ತುಂಬ ದಿನ ಸ್ಟೋರ್ ಮಾಡೋದಿದ್ರೆ ಕೊಬ್ಬರಿ ಏನು ಹಾಕೋದು ಬೇಡ, ಹಾಗೆ ಮಾಡ್ಕೊಳ್ಬೋದು. ನಾನು ಈಗ ಇಮಿಡಿಯೇಟ್ ಮಾಡ್ತಾ ಇರೋದ್ರಿಂದ ನೀವು ಹಸಿ ಕೊಬ್ಬರಿ ಕೂಡ ಹಾಕ್ಕೊಳ್ಬೋದು ಪಲ್ಯಗೆ. ಇದು ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು, ಒಂದ್ಸಲ ಟ್ರೈ ಮಾಡಿ. ಈಗ ಸ್ಟೌ ಆಫ್ ಮಾಡೋಣ, ಅದು ಬಿಸಿಗೇನೆ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಚಿಕನ್ ಸೊಪ್ಪು ಕೂಡ ಚೆನ್ನಾಗಿ ಪುಡಿ ಆಗುತ್ತೆ, ಅಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಅದು. ನಮ್ಮ ಪ್ಲೇಟಿಗೆ ತಣ್ಣಗಾಗೋದಕ್ಕೆ ಬಿಟ್ಟು ಆನಂತರ ಎಲ್ಲ ಪುಡಿ ಮಾಡ್ಕೊಳ್ಳೋಣ. ಅದು ಎಷ್ಟು ಕಡಿಮೆ ಕ್ವಾಂಟಿಟಿ ಆಗಿದೆ ತರಕಾರಿ, 1 ವಿಸಲ್ ಸಾಕು. ನಮ್ಮ ತರಕಾರಿ ತಿನ್ನೋದಕ್ಕೆ ಸಿಗುತ್ತೆ, ಇಲ್ಲಾಂದ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಸ್ಟೋರ್ ಹಾಕ್ಕೊಳ್ಳೋಣ. ಇದು ರಸಂ ಥರ ಕೂಡ ಮಾಡ್ಬೋದು, ಅಥವಾ ಯಾವ್ದಾನ ಸಾಂಬಾರಿಗೆ ಮಿಕ್ಸ್ ಮಾಡಬಹುದು, ಅಥವಾ ಗ್ರೇವಿ ಥರ ಗೊಜ್ಜು ಥರ ಮಾಡ್ತೀವಿ ಅಂತಂದರೆ ಆ ನೀರನ್ನ ಉಪಯೋಗಿಸ್ಕೊಳ್ಳಿ. ನಾವು ಈ ಮಸಾಲೆ ಹುರಿದಿದ್ದೀವಲ್ಲ, ಇದನ್ನು ಹಾಕ್ಕೊಳ್ಳೋದ್ರಿಂದ ಗಟ್ಟಿಯಾಗಿ ಗೊಜ್ಜು ಆಗುತ್ತೆ, ಆ ಥರ ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ಮೊದಲು ಇದನ್ನು ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಬೇಳೆ ಸಾರು ಮಾಡ್ತಾ ಇದ್ದೀನಿ, ಬೇಳೆ ಸಾರಿಗೆನೆ ಈ ಬೇಯಿಸಿದ ತರಕಾರಿ ನೀರು ಕೂಡ ಹಾಕ್ಕೊಳ್ಳೋಣ. ಇಷ್ಟು ತರಿ ತರಿಯಾಗಿ ಪೌಡ್ರ್ ಆಗಿದೆ, ಈಗಿದ್ದಕ್ಕೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಣಸೆ ಹಣ್ಣು,
ಧನಿಯದ ಪುಡಿ ಕಾಲು ಸ್ಪೂನಷ್ಟು ತೊಗೊಂಡಿದ್ದೀನಿ. ಗರಂ ಮಸಾಲ, ಹಳದಿ ಪುಡಿ, ಹಾಗೆ ಸ್ವಲ್ಪ ಹಿಂಗು. ಇಷ್ಟನ್ನು ಒಂದ್ಸಲ ಮಿಕ್ಸಿ ಮಾಡ್ಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಎಷ್ಟೊಂದು ಪೌಡ್ರ್ ಆಗಿದೆ, ನಿಮ್ಗೆ ಇಷ್ಟು ಬೇಡ ಅಂದರೆ ಸ್ವಲ್ಪ ಎತ್ತಿಟ್ಟು ಸ್ವಲ್ಪನೇ ಉಪಯೋಗಿಸ್ಕೊಳ್ಬೋದು. ನನ್ನ ತರಕಾರಿ ಕ್ವಾಂಟಿಟಿ ಸ್ವಲ್ಪನೇ ಇರೋದ್ರಿಂದ ಇದರಲ್ಲಿ ಅರ್ಧ ಭಾಗ ಮಾತ್ರ ಹಾಕ್ಕೊಳ್ತೀನಿ. ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಪುಡಿಗೆ ಮತ್ತು ಈರುಳ್ಳಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ತರಕಾರಿಗೆ ಉಪ್ಪು ಹಾಕಿ ಬೇಯಿಸಿದ್ದೀವಿ. ಪೌಡ್ರ್ ಹಾಕೊಳ್ಳೋಣ. ಒಂದು 2-3 ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಇದು ಚಪಾತಿ ಜೊತೆಗೆ, ವೈಟ್ ರೈಸ್ ಜೊತೆಗೆ ಅಥವಾ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತ. ತುಂಬ ರುಚಿಯಾಗಿರುತ್ತೆ, ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಹುಳಿ ಉಪ್ಪು ಸಿಹಿ ಎಲ್ಲ ಸೇರಿರೋದ್ರಿಂದ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನಾದ್ರು ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬ್ರಾಗಿರೆ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.